यूरिया का स्वदेशी उत्पादन 70 लाख टन बढ़ाने के लिए 6 उर्वरक संयंत्रों का उद्धार किया जा रहा है। FCIL के गोरखपुर, सिंदरी, तलचर और रामागुंडम संयंत्र, HFCL की बरौनी इकाई और BVFCL की नामरूप फोर्थ। सोने पर सुहागा ये है कि देश में अब बनेगा सिर्फ नीम लेपित यूरिया, क्योंकि इससे होगा किसानों का फायदा ही फायदा। अनाज का उत्पादन 10% तक बढ़ेगा, बढ़ेगी 10 से 15% नाइट्रोजन क्षमता। ರೈತ ಬಂಧುವರಿಗೆ ನಮಸ್ಕಾರ. ತಮಿಳರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೇಷ್ಮೆ ನಮ್ಮ ರಾಜ್ಯದ ಪ್ರಮುಖ ಕೃಷಿ ಆಧಾರಿತ ಉದ್ದಿಮೆ. ಹಿಪ್ಪುನೇರಳೆ ಕೃಷಿಯಿಂದ ಅಂದದ ರೇಷ್ಮೆ ಸೀರೆಯವರೆವಿಗೆ ವಿಶಾಲವಾಗಿ ಹರಡಿಕೊಂಡಿರುವ ಈ ಉದ್ದಿಮೆ ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿದೆ. ರೇಷ್ಮೆ ಕೃಷಿಯ ಪ್ರಮುಖ ಭಾಗ ಹಿಪ್ಪುನೇರಳೆ ಕೃಷಿ. ಸಹಜವಾಗಿಯೇ ರೇಷ್ಮೆ ಹುಳುಗಳಿಗೆ ಪೂರೈಸುವ ಅಗತ್ಯ ಪ್ರಮಾಣದ ಹಾಗೂ ಗುಣಮಟ್ಟದ ಸೊಪ್ಪಿನ ಮೇಲೆ ಗೂಡಿನ ಇಳುವರಿ ಅವಲಂಬಿತ. ಹಾಗಾಗಿ ಹಿಪ್ಪುನೇರಳೆ ತೋಟಗಳ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಿದ್ದೇ ಆದಲ್ಲಿ ಸುಸ್ಥಿರ ರೇಷ್ಮೆ ಉತ್ಪಾದನೆ ಖಂಡಿತ ಸಾಧ್ಯ. ಈ ಒಂದು ನಿಟ್ಟಿನಲ್ಲಿ ಸುಸ್ಥಿರ ರೇಷ್ಮೆ ಕೃಷಿಗೆ ಹಿಪ್ಪುನೇರಳೆ ತೋಟಗಳ ನಿರ್ವಹಣೆ, ಅದು ಮಣ್ಣಿನ ಸಂರಕ್ಷಣೆಯಾಗಿರಬಹುದು, ನೀರಿನ ಸಮರ್ಪಕ ಬಳಕೆಯಾಗಿರಬಹುದು, ಪೋಷಕಾಂಶಗಳ ಪೂರೈಕೆಯಾಗಿರಬಹುದು, ಯಾಂತ್ರೀಕರಣ ಆಗಿರಬಹುದು, ಅದೇ ರೀತಿ ರೇಷ್ಮೆ ಕೃಷಿ ಆಧಾರಿತ ಉಪ ಕೃಷಿ ಆಯಾಮಗಳು, ಅದು ಮಿಶ್ರ ಬೆಳೆ ಆಗಿರಬಹುದು ಅಥವಾ ಅಂತರ ಬೆಳೆಗಳಾಗಿರಬಹುದು, ಅದೇ ರೀತಿ ಹಿಪ್ಪುನೇರಳೆ ತ್ಯಾಜ್ಯ ನಿರ್ವಹಣೆ ಮುಂತಾದ ಹಲವು ವಿಷಯಗಳ ಕುರಿತು ತಮ್ಮೊಟ್ಟಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಕೇಂದ್ರ ರೇಷ್ಮೆ ಮತ್ತು ಕೃಷಿ ಮತ್ತು ಸಂಶೋಧನೆ ತರಬೇತಿ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದ ಡಾ ಎಚ್ ಜಯರಾಮ್ ಅವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ರೈತ ಬಾಂಧವರು ಡಾ ಜಯರಾಮ್ ಅವರ ಜೊತೆ ನೇರವಾಗಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 0803542952 2594 2599 2699. ರೈತ ಬಾಂಧವರೇ, ತಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ, ಇಂದಿನ ವಿಷಯ ಅಂತ ಹೇಳಿದರೆ ಹಿಪ್ಪುನೇರಳೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳು, ಈ ಒಂದು ವಿಷಯಕ್ಕೆ ಕೇಂದ್ರೀಕೃತವಾಗಿರಲಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಡಾಕ್ಟರ್ ಜಯರಾಮ್ ಅವರಿಗೆ ನಮ್ಮ ಎಲ್ಲ ರೈತ ಬಂಧುವೃತ್ತಿಯಿಂದ ಆತ್ಮೀಯ ಸ್ವಾಗತ. ನಮಸ್ಕಾರ. ಜಯರಾಮ್ ಅವರಿಗೆ ಮೊದಲೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ರೇಷ್ಮೆ ಕೃಷಿಯಲ್ಲಿ ಸುಸ್ಥಿರತೆ ಕಾಪಾಡಿಕೊಳ್ಳೋದು ಪ್ರಾಯಶಃ ನಮ್ಮೆಲ್ಲರ ಇವತ್ತಿನ ಮೊದಲ ಆದ್ಯತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಹಿಪ್ಪುನೇರಳೆ, ಉತ್ತಮವಾದ ಹಿಪ್ಪುನೇರಳೆ ತೋಟ ಅಥವಾ ಉತ್ಕೃಷ್ಟವಾದ ಇಳುವರಿ ಪಡೀಲಿಕ್ಕೆ ನಮ್ಮ ಕೃಷಿಕರು ಯಾವೆಲ್ಲ ನೂತನ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಬೇಕಾಗುತ್ತೆ ಸಂಕ್ಷಿಪ್ತವಾಗಿ? ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಿಪ್ಪುನೇರಳೆ ಒಂದು ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಇಲ್ಲಿ ಸೂಕ್ತವಾಗಿ ರೈತ ಬಾಂಧವರು ಅನೇಕ ಬೇಸಾಯ ಕ್ರಮಗಳನ್ನ ಮಾಡಬೇಕಾಗ್ತದೆ. ಅತಿ ಮುಖ್ಯವಾಗಿ ಮಾಡಬೇಕಾಗಿರೋ ಕ್ರಮಗಳನ್ನ ನಮ್ಮ ರೈತರು ಮನವರಿಕೆ ಮಾಡಿಕೊಂಡು ಅದನ್ನ ಸಮಯಕ್ಕೆ ತಕ್ಕಾಗಿ ಮಾಡಿದಲ್ಲಿ ಉತ್ತಮವಾದ ಗುಣಮಟ್ಟದ ಒಂದು ಸೊಪ್ಪನ್ನ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ. ಗುಣಮಟ್ಟ ಸೊಪ್ಪು ಬೆಳೆದಿದ್ದಾದ್ರೆ ಗೂಡಿನ ಇಳುವರಿ ಸಹ ಹೆಚ್ಚು ಬರುತ್ತೆ, ಮತ್ತೆ ಉತ್ಪಾದಕತೆ ಚೆನ್ನಾಗಿರ್ತದೆ, ಮತ್ತೆ ಗುಣಮಟ್ಟದ ಗೂಡು ಉತ್ಪಾದನೆ ಮಾಡಲಿಕ್ಕೆ ಸರಿ ಹೋಗ್ತದೆ. ಇಲ್ಲಿ ಮೊದಲನೇ ಆದ್ಯತೆ ಏನಕ್ಕೆ ಅಂತಂದ್ರೆ, ಗುಣಮಟ್ಟದ ಗೂಡು ಬೆಳಿಲಿಕ್ಕೆ ಗುಣಮಟ್ಟದ ಸೊಪ್ಪನ್ನು ಬೆಳಿಬೇಕು ಅನ್ನೋದೇ ನಮ್ಮ ಧ್ಯೇಯ. ಈಗ ನಮ್ಮ ರೈತ ಬಾಂಧವರು ಇದನ್ನ ಅರ್ಥಕೊಂಡು ಗುಣಮಟ್ಟದ ಸೊಪ್ಪನ್ನ ಬೆಳೆದಿಗೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತರ ಬೇಸಾಯ ಕ್ರಮಗಳು ಅದು ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು, ಎಲ್ಲಾ ರೀತಿಯ ಕ್ರಮಗಳನ್ನ ಅವರು ಮಾಡಿದ್ದೇ ಆದಲ್ಲಿ ಗುಣಮಟ್ಟದ ಒಂದು ಸೊಪ್ಪನ್ನು ಬೆಳೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಲ್ಲಿ ನೀರಿನ ನಿರ್ವಹಣೆ ಬರುತ್ತೆ, ಮಣ್ಣಿನ ನಿರ್ವಹಣೆ ಬರುತ್ತೆ, ಪೋಷಕಾಂಶಗಳು ಬರುತ್ತೆ. ಈಗ ತಾವೇ ಹೇಳ್ತಾ ಇದ್ರೆ ಸರ್, ಹಿಪ್ಪುನೇರಳೆ ವರ್ಷವಿಡೀ ಇಳುವರಿ ನೀಡುವಂತಹ ಒಂದು ಬಹುವಾರ್ಷಿಕ ಬೆಳೆ, ಹಾಗಾಗಿ ಇಲ್ಲಿ ಮಣ್ಣಿನ ನಿರ್ವಹಣೆ ಬಹಳ ಮುಖ್ಯ. ಹಾಗಾಗಿ ಈ ಮಣ್ಣಿನ ನಿರ್ವಹಣೆ ಮಾಡಲಿಕ್ಕೆ ಕೃಷಿಕರು ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಹೌದು, ಇಲ್ಲಿ ಮಣ್ಣಿನ ನಿರ್ವಹಣೆ ಯಾಕೆ ಒತ್ತು ಕೊಡ್ತಾ ಇದೀವಿ ಅಂತಂದ್ರೆ, ಇದು ಒಂದ್ಸತಿ ನಾವು ಹಿಪ್ಪುನೇರಳೆ ಕಡ್ಡಿಯನ್ನು ನಾಟಿ ಮಾಡಿದಾಗ ಅದು ನಾವೇನ್ ಹೇಳ್ತೀವಿ, ಎಕನಾಮಿಕ್ ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಆರ್ಥಿಕವಾದ ಒಂದು ಅದರದ ಒಂದು ಜೀವಿತಾವಧಿ 15 ವರ್ಷ.
ಕಡಿಮೆ ಅಂದ್ರೂ 15 ವರ್ಷದ ಅಲ್ಲಿ ಮಟ್ಟಿಗೆ ಅದನ್ನ ಕಾಪಾಡ್ಕೋಬೇಕಾಗುತ್ತೆ. ಅದು ವರ್ಷವಿಡೀ ಅದು ಇಳುವರಿ ನೀಡ್ತಾ ಇರುತ್ತೆ 5 ಬಾರಿ ಕಟಾವ್ ಮಾಡ್ತೀವಿ. ಸೊ ಹಾಗಾಗಿ ಪದೇ ಪದೇ ನಾವು ಕಟಾವ್ ಮಾಡೋದ್ರಿಂದ ಪೋಷಕಾಂಶಗಳ ವ್ಯತ್ಯಯ ಆಗ್ತದೆ. ಹಾಗಾಗಿ ಆ ಒಂದು ಭೂಮಿ ಏನಿದೆ, ಆ ಭೂಮಿಯ ಸೆಲೆಕ್ಷನ್, ಭೂಮಿಯ ಒಂದು ಭೂಮಿಯ ಎಂತ ಭೂಮಿ ಸೆಲೆಕ್ಟ್ ಮಾಡಬೇಕು, ಮಣ್ಣಿನ ಗುಣಧರ್ಮಗಳು ಬಹಳ ಮುಖ್ಯ, ಬಹಳ ಮುಖ್ಯ. ಒಂದು ಒಳ್ಳೆ ಗುಣ ಇರ್ತಕ್ಕಂತ ರಾಸಾಯನಿಕ ಗುಣಗಳು ಮತ್ತೆ ಭೌತಿಕ ಗುಣಗಳು ಎಲ್ಲ, ನೀರು ಬಸಿದು ಹೋಗ್ತಕ್ಕಂತ ಗುಣ ಇರತಕ್ಕಂತ ಒಂದು ಮಣ್ಣನ್ನ, ಅಂತ ಒಂದು ಭೂಮಿಯನ್ನ ಸೆಲೆಕ್ಟ್ ಮಾಡಿಕೊಂಡು ರೈತರು ಅದರಲ್ಲಿ ಕಡ್ಡಿ ನಾಟಿ ಮಾಡಿ ಅದರಲ್ಲಿ ಬೆಳೆಯನ್ನ ಬೆಳಿಬಹುದು. ಸೊ ಮತ್ತೆ ಇದಕ್ಕೆ ಅಗತ್ಯವಾಗಿ ಮತ್ತೆ ಈ ಕೊಚ್ಚಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆದಷ್ಟು ಅದು ಕೊಚ್ಚಣೆ ನಿರ್ವಹಣೆ ನಿಲ್ಲಬಾರದು ಅಂತೇಳಿ ನೀರಿನ ಬೇಕಾದ್ರೆ ನೀರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬಹುದು. ಅನೇಕ ಪದ್ಧತಿಗಳು ಈಗ ತಾಂತ್ರಿಕತೆಗಳು ಈಗಾಗಲೇ ಇದೆ, ಆ ಕೊಚ್ಚಣೆಯನ್ನು ತಡೆಯೋದಕ್ಕೆ ಮತ್ತೆ ನೀರನ್ನ ಇಂಗುಸೋದಕ್ಕೆ. ಈಗೇನಾಗ್ತಾ ಇದೆ ಅಂತಂದ್ರೆ ಹೆಚ್ಚು ನೀರು ಬಂದಾಗ ನೀರು ಸಾಮಾನ್ಯ ಎಲ್ಲ ಪೋಲಾಗಿ ವೇಸ್ಟ್ ಆಗಿ ಹೋಗ್ತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ರೈತರು ಈ ಒಂದು ನಿರ್ದಿಷ್ಟವಾದ ಒಂದು ಕೊಚ್ಚಣೆ ಒಂದು ತಡಿಲಿಕ್ಕೆ ಕೆಲವೊಂದು ತಾಂತ್ರಿಕತೆಗಳನ್ನ ಅಳವಡಿಸ್ಕೊಂಡು ಬದುಗಳನ್ನು ನಿರ್ಮಿಸೋದು ಮತ್ತೆ ಇಂಗು ಗುಂಡಿಗಳನ್ನ ನಿರ್ಮಿಸೋದು ಮತ್ತೆ ಈ ನೀರನ್ನ ಹಿಡಿದಿಟ್ಕೊಳ್ಳುವಂತ ಒಂದು ಇಳಿಜಾರು ಗಡ್ಲಾಗಿ ಟ್ರೆಂಚಿಂಗ್ ಮಲ್ಚಿಂಗ್ ಅಂತ ಹೇಳಿ ಒಂದು ಹೌದು ಅದ್ರ ಬಗ್ಗೆ ಅದು ಎಷ್ಟು ಅನುಕೂಲ ಅಂತೇಳಿ ಈಗ ನೋಡಿ. ಟ್ರೆಂಚಿಂಗ್ ಮಲ್ಚಿಂಗ್ ಅನ್ನೋದು ಆ ರೀತಿ ಒಂದು ತಾಂತ್ರಿಕತೆ ಬಹಳ ಮುಖ್ಯವಾದ ತಾಂತ್ರಿಕತೆ. ರೈತರು ಇದ್ರ ಬಗ್ಗೆ ಮನವರಿಕೆ ಮಾಡ್ಕೋಬೇಕು. ಯಾಕೆಂತಂದ್ರೆ ನಮ್ಮಲ್ಲಿ ಏನಂತ ಅಂದ್ರೆ ಮೇಲ್ಪದರದ ಮಣ್ಣು ಮತ್ತೆ ಕೆಳಭಾಗದ ಮಣ್ಣು ಅಂತ ನಾವು ಹೇಳ್ತೀವಿ. ಈ ಮೇಲ್ಪದರದ ಮಣ್ಣು ಸಾಮಾನ್ಯಗೆ ಆಳವಾಗಿದ್ದಾಗ ಯಾವುದೇ ರೀತಿಯ ಒಂದು ತೊಂದರೆ ಆಗೋದಿಲ್ಲ ಹಿಪ್ಪಿನಳ್ಳಿಗೆ. ಯಾವಾಗ ಭೂಮಿ ಭೂಮಟ್ಟದಲ್ಲಿ ಯಾವಾಗ ಮೇಲ್ಪದರದ ಮಣ್ಣು ಕಡಿಮೆ ಇರ್ತದೆ ಅಂತ ಸಮಯದಲ್ಲಿ ಏನಂದ್ರೆ ಇದು ಈ ಬೇರನ್ನ ಆಳವಾಗಿ ಬಿಡೋದ್ರಿಂದ ಆಳವಾಗಿ ಹೋಗೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಬೇರ್ಗೆ ಒಂದು ನಿರ್ದಿಷ್ಟವಾದ ಒಂದು ಒಂದು ಬೇಕಾಗುತ್ತೆ, ಸಾಲುಗುಂಡಿ ಅವಶ್ಯಕತೆ ಇರ್ತದೆ. ಸಾಲುಗುಂಡಿ ಬೇಕಾಗುತ್ತೆ. ಟ್ರೆಂಚಿಂಗ್ ಅಂತಂದ್ರೆ ಸಾಲುಗುಂಡಿಗಳ ನಿರ್ಮಾಣ. ಈ ಸಾಲುಗುಂಡಿ ನಿರ್ಮಾಣ ಮಾಡಿದಾಗ ಅದೇನಾಗ್ತದೆ, ಆ ಒಂದು ಬೇರಿನ ಒಂದು ಬೆಳವಣಿಗೆ ಸಹಕಾರಿ ಆಗ್ತದೆ. ಯಾವಾಗ ಬೇರು ಆಳವಾಗಿ ಬೆಳೀತದೆ ಆವಾಗ ಬೇರು ಆಳವಾಗಿ ಬೆಳೆದಾಗ ಪೋಷಕಾಂಶಗಳ ವ್ಯತ್ಯಯ ಆಗೋದಿಲ್ಲ. ಮತ್ತೆ ಈ ಒಂದು ನಿರ್ದಿಷ್ಟವಾದ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗಲ್ಲಿ ಎಲ್ಲಾ ತರದ ರೇಷ್ಮೆ ತ್ಯಾಜ್ಯ ಮತ್ತೆ ಎಲ್ಲ ರೀತಿಯ ಪೋಷಕಾಂಶ ಸಹ ಹೆಚ್ಚಾಗುತ್ತೆ. ಇದೀಗ ಒಂದು ಕರೆ ಇದೆ, ರಾಯಚೂರಿನಿಂದ ಚನ್ನಬಸವ ರೆಡ್ಡಿ ಅವರು ಕರೆ ಮಾಡಿದ್ದಾರೆ. ರೆಡ್ಡಿ ಅವರೇ ನಮಸ್ಕಾರ. ಹಲೋ ರೆಡ್ಡಿ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ. ಹಿಪ್ಪನೇರಳೆ ರೇಷ್ಮೆಗೆ ಬಿಟ್ಟು ಬೇರೆ ಎಲ್ಲಿ ಬಳಕೆ ಮಾಡಬಹುದು ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇದಾರೆ ಅಲ್ವಾ ರೆಡ್ಡಿ ಅವರೇ? ಹಿಪ್ಪನೇರಳೆ ಸೊಪ್ಪನ್ನು ಈಗ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಬಳಕೆ ಮಾಡೋದಲ್ಲದೆ ಬೇರೆ ಯಾವ ಉದ್ದೇಶಗಳಿಗೆ ಬಳಕೆ ಮಾಡಬಹುದು ಅಂತೇಳಿ. ಇದನ್ನ ನೋಡಿ ರೆಡ್ಡಿ ಅವರೇ, ಈ ಹಿಪ್ಪನೇರಳೆ ಸೊಪ್ಪನ್ನ ನಾವು ಸಾಮಾನ್ಯವಾಗಿ ಎಲ್ಲ ಒಂದು ಜಾನುವಾರುಗಳಿಗೆ ತಿನ್ನಿಸ್ತೀವಿ, ಪಶು ಆಹಾರವಾಗಿ. ಆದ್ರೆ ಇದನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ತಿನ್ನಿಸ್ಬೇಕಾಗ್ತದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಸಿದ್ರು ಕಷ್ಟ. ಹಾಗಾಗಿ ಮಿಶ್ರಣ ಮಾಡಿ, ಯಾವುದೇ ನೀವು ಕೊಡ್ತಾ ಇರತಕ್ಕಂಥ ಹಸಿ ಮೇವು ಜೊತೆ ಮಿಶ್ರಣ ಮಾಡಿ ಸ್ವಲ್ಪ ಮಟ್ಟಿಗೆ ಕೊಡ್ಬೋದು. ಕುರಿಗಳಿಗೆ ಆಹಾರ ಕೊಡ್ಬೋದು ಮತ್ತೆ ದನಗಳಿಗೆ ಆಹಾರವಾಗಿ ಕೊಡ್ಬೋದು. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ಸೋಕೆ ಆಗೋದಿಲ್ಲ. ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಕೊಡಬೇಕು, ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ಸ್ ಇರ್ತದೆ. ಹಾಗಾಗಿ ಪ್ರೋಟೀನ್ಸ್ ಇರೋದ್ರಿಂದ ಅದು ಸೂಕ್ತವಾಗಿ ಅದು ಹಾಲನ್ನು ಕೂಡ ಒಳ್ಳೆ ಪ್ರಮಾಣದಲ್ಲಿ ಕೊಡ್ಲಿಕ್ಕೆ ಅನುಕೂಲ. ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ನಾವು ನೋಡಿದಾಗೆ ಅನೇಕರು ಈ ಒಂದು ಹಿಪ್ಪನೇರಳೆ ತೋಟಕ್ಕೆ ಕುರಿಗಳನ್ನ ತಂದ್ಬಿಡೋದು ಮತ್ತೆ ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಹೇಳಿ ಉದ್ಭವ ಆಗಿದೆ ಕೋಲಾರ ಜಿಲ್ಲೆ. ಸೊ ಹಾಗಾಗಿ ಈ ಒಂದು ಹಿಪ್ಪನೇರಳೆ ಸೊಪ್ಪನ್ನ ಬೇಕಾದ್ರೆ ನಾವು ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಬಹುದು ಅಂತ ಹೇಳಿ. ಈಗ ತಾವು ಹೇಳ್ತಾ ಇದ್ರೆ ಮಣ್ಣಿನ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳಿ. ಪ್ರಾಯಶಃ ಇದರ ನಂತರದ ಪ್ರಶ್ನೆ ಪೋಷಕಾಂಶಗಳು, ಉತ್ತಮ ಇಳುವರಿ ನಾವು ಪಡಿಬೇಕು, ಅದರಲ್ಲೂ ಗುಣಮಟ್ಟದ ಸೊಪ್ಪು ಪಡಿಬೇಕು ಅನ್ನೋದಾದ್ರೆ ಪೋಷಕಾಂಶಗಳು ಬಹಳ ಮುಖ್ಯ. ಯಾವೆಲ್ಲ ಪೋಷಕಾಂಶಗಳನ್ನು ಯಾವ ಪ್ರಮಾಣದಲ್ಲಿ ಯಾವ ವಿಧಾನದಲ್ಲಿ ಕೊಟ್ಟರೆ ಸೂಕ್ತ ಅಂತೇಳಿ. ಈಗ ಪೋಷಕಾಂಶಗಳ ಬಗ್ಗೆ, ಪೋಷಕಾಂಶಗಳ ನಿರ್ವಹಣೆ ಮಾಡೋದು ಒಂದು ಕ್ರಮಬದ್ಧವಾಗಿ ನಮ್ಮ ರೈತರು ಮಾಡಬೇಕು. ಯಾಕೆ ಅಂತಂದ್ರೆ ಇವತ್ತು ನಾವು ನೋಡ್ತಿರೋ ಹಾಗೆ ಈ
ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಇನ್ನೂ ಸಾಂಪ್ರದಾಯಿಕವಾಗಿ ಬೆಳೀತಾ ಇದ್ದಾರೆ ರೇಷ್ಮೆಯನ್ನು. ಅವ್ರೇನ್ ಮಾಡ್ತಾ ಇದಾರೆ, ಈ ಯೂರಿಯಾನ ಸಾಮಾನ್ಯವಾಗಿ ತಂದ್ಬಿಟ್ಟು ಆ ಬುಡದಲ್ಲಿ ಹಾಕೋದು, ಅದನ್ನ ಆಳವಾಗಿ ಅಗದು ಹಾಕ್ತಲೇ ಇರತಕ್ಕಂಥ ಪದ್ಧತಿ, ಮತ್ತೆ ಎಲ್ಲ ಒಂದು ಪೋಷಕಾಂಶಗಳು ವ್ಯತ್ಯಯಾಗಿ ಹೋಗುವಂತ ಪರಿಸ್ಥಿತಿ ಇದೆ. ಹಾಗಾಗಿ ನಾನು ಇಲ್ಲಿ ಏನಂದ್ರೆ, ಇಲ್ಲಿ ನಾವು ರಾಸಾಯನಿಕ ಗೊಬ್ಬರನೇ ಹಾಕ್ಬೇಕು ಅಂತ ನಾವು ಶಿಫಾರಸು ಮಾಡಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೋಬಹುದು. ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ನಾವು ಸಾಮಾನ್ಯ ಒಂದು ಎಕರೆಗೆ 8 ಮೆಟ್ರಿಕ್ ಟನ್ ವಾರ್ಷಿಕವಾಗಿ, ಎರಡು ಸ್ಪ್ಲಿಟ್ ಮಾಡಿ ಅಂದ್ರೆ ಎರಡು ವಾರ್ಷಿಕ ಎರಡು ಸತಿ ಹಾಕಿ ಅಂತ ಹೇಳ್ತೀವಿ. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಹೆಚ್ಚಿನ ಒಂದು ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಕೊಟ್ಟಾಗ ಮಣ್ಣಿನ ಒಂದು ಭೌತಿಕ ಲಕ್ಷಣಗಳು ಬದಲಾಗುತ್ತೆ, ನೀರಿನ ಇಂಗುವಿಕೆ ಮತ್ತೆ ನೀರಿನ ಹಿಡಿದಿಟ್ಟುಕೊಳ್ಳುವಿಕೆ ನೆರವಾಗ್ತದೆ. ಹಾಗಾಗಿ ಹೆಚ್ಚಿನ ಒತ್ತು ನಾವು ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥದಕ್ಕೆ ನಾವು ಸಾವಯವ ಮೂಲದ ಗೊಬ್ಬರಗಳಿಗೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಆನಂತರ ಅನಿವಾರ್ಯ ಸಂದರ್ಭಗಳಲ್ಲಿ ಅನಿವಾರ್ಯ ಹೋಗಲೇಬೇಕಾಗುತ್ತೆ ನಾವು ರಾಸಾಯನಿಕ ಗೊಬ್ಬರಗಳಿಗೆ. ಯಾವೆಲ್ಲ ರಾಸಾಯನಿಕ ಗೊಬ್ಬರಗಳು ಹಾಕಬೇಕಾಗುತ್ತೆ ಇಲ್ಲಿ? ನಾವು ಬಹಳ ಮುಖ್ಯವಾಗಿ ಮಣ್ಣಿನ ಆರೋಗ್ಯದ ದೃಷ್ಟಿಯಿಂದ ನಾವು ಸಾವಯವ ಗೊಬ್ಬರ ಕೊಡ್ತೀವಿ, ಮತ್ತೆ ಬೆಳೆಯನ್ನ ಬೆಳಿಲಿಕ್ಕೆ, ಯಾಕೆಂದ್ರೆ ವಾರ್ಷಿಕವಾಗಿ ನಾವು 5 ಬೆಳೆಯನ್ನ ತೆಗೆಯೋದ್ರಿಂದ ಮತ್ತೆ ಬುಡಕಟ್ಟು ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಪೋಷಕಾಂಶಗಳ ಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ತಳಿಗಳು ಆ ತರ ಉದ್ಭವ ಆಗಿದೆ. ಯಾಕಂದ್ರೆ ನಾವು ಹೊಸದಾಗಿ ಬಿಟ್ಟಿರ್ತಕ್ಕಂಥ ತಳಿ, V1 ತಳಿ ಆಗ್ಲಿ, ಯಾವುದೇ ಒಂದು ತಳಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಮತ್ತೆ ನೀರನ್ನ ಬಯಸುತ್ತೆ. ಈ ಕಾರಣಕ್ಕೆ ಏನಾಗ್ತದೆ, ಈ ಪೋಷಕಾಂಶಗಳನ್ನು ನಿರ್ದಿಷ್ಟವಾಗಿ ಜಾಸ್ತಿ ಕೊಡಬೇಕು. ನಮ್ಮಲ್ಲಿ ಏನು ಸಿಸ್ಟಮ್ ಆಗ್ತಾ ಇದೆ ಅಂತಂದ್ರೆ, ಸಾಂಪ್ರದಾಯಿಕವಾಗಿ ನಮ್ಮ ರೈತರು ಹಿಂದೆ M5 ಕಡ್ಡಿಯನ್ನ ಬೆಳೀತಾ ಇದ್ರು, ಅದೇ ಬೇಸಾಯ ಕ್ರಮಗಳನ್ನ V1 ಕಡ್ಡಿಗೂ ಅದನ್ನ ಎಲ್ಲ ಒಂದು ಕಡೆ ನಮ್ಮ ಕೃಷಿಕರು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಬೇಸಾಯ ಕ್ರಮಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ. ಪೋಷಕಾಂಶಗಳಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕೇ ಬೇಕು. ಯಾವ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ? ನಾವು 1 ಎಕರೆಗೆ 140-60 ಅಂತ ನಾವು ಒಂದು ಶಿಫಾರಸು ಮಾಡ್ತೀವಿ. KG ಎಷ್ಟು ಒಂದು ವಾರ್ಷಿಕವಾಗಿ 5 ಸಮ ಕಂತುಗಳಲ್ಲಿ ಕೊಡಬೇಕು, ಅದನ್ನ ಸ್ಪ್ಲಿಟ್ ಮಾಡಿ ಕೊಡಬೇಕು. ಸೊ ಈಗ ಹೊಸದಾಗಿ ನಾವು ಏನ್ ಹೇಳ್ತಿದೀವಿ ಅಂದ್ರೆ, 140 kg ಸಾರಜನಕ, 70 kg ರಂಜಕ ಮತ್ತೆ 60 kg ಪೊಟ್ಯಾಶ್ ಬದಲಿಗೆ 40 kg ಪೊಟ್ಯಾಶ್ ಕೊಟ್ಟರೆ ಸಾಕಂತ ನಾವು. ಲಘು ಪೋಷಕಾಂಶಗಳು ಬಳಕೆ ಮಾಡಬಹುದು. ಲಘು ಪೋಷಕಾಂಶಗಳು ಯಾವಾಗ ಬೇಕಾಗ್ತದೆ ಅಂತ ಅಂದ್ರೆ, ಯಾವಾಗ ಅದ್ರ ಕೊರತೆ ಕಾಣುತ್ತೆ ಅಂತ ಹೇಳಿದಾಗ, ಕೊರತೆ ಕಂಡಾಗ ಅದನ್ನ ನಾವು ಸಿಂಪಡಣೆ ಮಾಡಬಹುದು. ಸೊ ಅದ ಇದಲ್ದಲ್ಲಿ ಸಾವಯವ ಗೊಬ್ಬರಗಳಲ್ಲಿ ಹೇಳೋದಂದ್ರೆ, ನಾವು ಕೊಟ್ಟಿಗೆ ಗೊಬ್ಬರ ಕೊಡಬಹುದು, ಇಲ್ಲಾಂದ್ರೆ ಹಿಪ್ಪನೇಳೆ ತೋಟದಲ್ಲಿ ಸಿಕ್ತಕ್ಕಂಥ ತ್ಯಾಜ್ಯಗಳನ್ನ ಬಳಸಿ ಕಾಂಪೋಸ್ಟ್ ಮಾಡಿ ಅದರಿಂದ ಕೂಡ ಪೂರೈಕೆ ಮಾಡಿದ್ದಾದ್ರೆ ಹೆಚ್ಚಿನ ಇಳುವರಿ ಪಡೆಯಲು ಅವಕಾಶ ಇದೆ. ಇದೀಗ ಒಂದು ಕರೆ ಇದೆ, ಶ್ರೀನಿವಾಸಪುರದಿಂದ ಹರಿನಾಥ್ ಬಾಬು ಅವರು ಕರೆ ಮಾಡಿದ್ದಾರೆ. ಬಾಬು ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಪ್ರಶ್ನೆ ಕೇಳಿ ಬಾಬು. ಸರ್ ಏನಿಲ್ಲ, ಈಗ ರೇಷ್ಮೆದಲ್ಲಿ ಮೊದ್ಲಿಂದಲೂ ಕಳೆ ಎಲ್ಲ ತೆಗಿತಾ ಇದ್ವಿ, ಏನೋ ಲೇಬರ್ ಎಲ್ಲ ಸಿಗ್ತಾ ಇದ್ರು, ಇದೆಲ್ಲ ಮೊದ್ಲು ನಮ್ಮ ಸ್ವಂತ ಎಲ್ಲ ಸಿಗ್ತಾ ಇದ್ರು, ಈಗ ಲೇಬರ್ ಸಿಗಲ್ಲ. ಲೇಬರ್ ಸಿಗಲ್ದೆ ಇರೋದ್ರಿಂದ ಇವಾಗ ಗರ್ಕೆ ಮತ್ತೆ ತುಂಗೆ ಇದೆಲ್ಲ ಇರುತ್ತಲ್ವಾ, ಅದನ್ನ ಉಳುಮೆ ಮಾಡ್ದಾಗೇನು ಹೋಗುತ್ತೆ ಮತ್ತೆ ಬರುತ್ತೆ, ಅದರಿಂದ ಪೋಷಕಾಂಶ ಏನಾದ್ರೂ ಕಮ್ಮಿ ಆಗುತ್ತೆ ರೇಷ್ಮೆಗೆ. ಹಾಗೆ ಅದಿದ್ರೆ ಏನ್ ತೊಂದ್ರೆ ಇಲ್ವಾ, ಭೂಮಿಗೂ ಏನು ತೊಂದ್ರೆ ಇಲ್ವಾ? ಅದು ಬೇರೆ, ನಾನು ಒಂದು 12 ವರ್ಷದಿಂದ ಬರೀ ಕೊಟ್ಟಿಗೆ ಗೊಬ್ಬರನೇ ಕೊಟ್ಕೊಂಡು ಅದನ್ನ ಮಾಡ್ತಾ ಇದೀವಿ, ರೇಷ್ಮೆ ಬೆಳೆ ಮಾಡ್ತಾ ಇದೀನಿ. ಇವಾಗ ಗರ್ಕೆ ಇದ್ರಿಂದ ಏನು ತೊಂದ್ರೆ ಇಲ್ವಾ? ಅಂತ ಕೀಟ ಏನು ಸೀಸನ್ ಅಲ್ಲಿ ಬರ್ಬೋದು ಮತ್ತೆ ಕಾಣಲ್ಲ, ಇದಕ್ಕೋಸ್ಕರ ಭೂಮಿಗೆ ಏನು ತೊಂದ್ರೆ ಇಲ್ವಾ ಮತ್ತೆ ರೇಷ್ಮೆಗೆ ತೊಂದ್ರೆ ಇಲ್ವಾ? ಈಗ ಹರಿನಾಥ್ ಬಾಬು ಅವರು ಸಾವಯವ ರೂಪದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ, ಈಗ ಕಳೆಯಿಂದ ಏನೋ ತೊಂದರೆ ಇದೆ. ಕಳೆಯಿಂದ ಏನಂದ್ರೆ ಕಾಂಪಿಟೇಷನ್ ಆಗ್ತದೆ, ಅಂದ್ರೆ ಅದಕ್ಕೆ ಸ್ಪರ್ಧೆ, ಎರಡು ಬೆಳೆಗೂ ಸ್ಪರ್ಧೆ ಆಗ್ತದೆ. ಹಾಗೆ ಪೋಷಕಾಂಶಗಳು ವ್ಯತ್ಯಯ ಆಗ್ತದೆ, ಅಂದ್ರೆ ಭೂಮಿಲಿ ಇರ್ತಕ್ಕಂಥ ಪೋಷಕಾಂಶಗಳು ಎರಡು ಅನಗತ್ಯವಾಗಿ ಪೋಲಾಗಳಿಗೆ ಪೋಲಾಗುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಇವರು ಅಂತ ಅಂತಂದ್ರೆ, ಆದಷ್ಟು ಕಳೆ ಅವರು ನಿರ್ವಹಣೆ ಮಾಡೋದಿಲ್ಲ ಅಂತ ಅಂದದಲ್ಲಿ, ಬೇಕಾದ್ರೆ ಅವರು ಸಾಲ್ ಬಿಟ್ ಸಾಲ್ಗೆ ಟ್ರೆಂಚ್ಗಳನ್ನ ಸಾಲ್ಗುಂಡಿಗಳನ್ನ ಮಾಡಿಕೊಂಡು ಅದರಲ್ಲಿ ಎಲ್ಲಾ ಕೊಟ್ಟಿಗೆ ಗೊಬ್ಬರ ಇಂತ ಎಲ್ಲಾ ಒಂದು ಸಾವಯವ ತ್ಯಾಜ್ಯಗಳನ್ನ ತುಂಬಿ ಬೇಕಾದ್ರೆ ಅಲ್ಲೇ ಕೊಳೆಯುತ್ತೆ. ಹೌದೌದು. ಇನ್ನೊಂದು ಏನ್ ಶಿಫಾರಸು ಮಾಡ್ತೀನಿ ಇವರಿಗೆ ಅಂತಂದ್ರೆ, ಕೋಲಾರ ಜಿಲ್ಲೆಯವರು ಆಗಿರೋದ್ರಿಂದ ಅವರು ಹನಿ ನೀರಾವರಿ ಪದ್ಧತಿ ಮಾಡೋದ್ರಿಂದ ಕಳೆಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ. ಯಾಕೆ ಕಳೆಗಳು ಎಲ್ಲಿ ಜಾಸ್ತಿ ಬರುತ್ತೆ ಅಂತ ಅಂದ್ರೆ, ಈ ನದಿ ದಂಡೆಯಲ್ಲಿ ಮತ್ತೆ ಎಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗಿರುತ್ತದೆ ಅಲ್ಲಿ ಹೆಚ್ಚು ಬರುತ್ತೆ, ಪೂರಕವಾದ ವಾತಾವರಣ ಇರ್ತದೆ. ಹಾಗಾಗಿ ಇಲ್ಲಿ ಆ ರೀತಿ ಒಂದು ನಿರ್ದಿಷ್ಟವಾಗಿ ಹನಿ ನೀರಾವರಿ ಇರತಕ್ಕಂಥ ಪ್ರದೇಶದಲ್ಲಿ ಕಳೆಗಳ ಪ್ರಮಾಣ ಕಡಿಮೆ ಇರ್ತದೆ. ಜಯರಾಮ್ ಅವರೇ ತಾವೇ ಹೇಳ್ತಾ ಇದ್ದಾರೆ. ಇದೀಗ ಮತ್ತೊಂದು ಕರೆ ಇದೆ, ವಿಶ್ವನಾಥ್ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವರೇ ನಮಸ್ಕಾರ. ಹಲೋ. ಹಲೋ ಸರ್, ನಮಸ್ಕಾರ. ವಿಶ್ವನಾಥ್ ಪ್ರಶ್ನೆ ಕೇಳಿ. ಸರ್, ನಮ್ಮ ರೇಷ್ಮೆಲಿ ನಾವು ಎಷ್ಟು ಸಾಕಷ್ಟು ಬೆಳೆದ್ರು ಕೂಡ ಟೈಮಲ್ಲಿ ಸ್ವಲ್ಪ ಈ ನಾವು ತುಂಬಾ ಚೆನ್ನಾಗೆಲ್ಲ ಸೊಪ್ಪು ಹಾಕಿದ್ರು ಕೂಡ ಈ ಅಲ್ಲಿ ರೇಷ್ಮೆ ಗುಡ್ಗೆ ಅಲ್ಲಿ ಸ್ವಲ್ಪ ಚೆಕಪ್ ಕಳಿಸಿದಾಗ ನಾವು ಪ್ರತಿ ಸಾರಿ
ರಾಮನಗರದಲ್ಲಿ ಚೆಕಪ್ ಕಳಿಸ್ತೀನಿ ಪ್ರತಿ ಸರಿ ಹೋದಾಗ. ಅಲ್ಲಿ ಏನಾದ್ರು ಅಂತಂದ್ರೆ ಏನಾದ್ರು ಒಂದು ಹೇಳಿ ಅಂತ ಹೇಳ್ತಾರೆ. ನಾನು ಇಲ್ಲಿ ಉತ್ತಮವಾಗಿ ರೇಷ್ಮೆನ ಡ್ರಿಪ್ ಹಾಕ್ಸಿದೀನಿ, ಗೊಬ್ಬರ ಕೊಡ್ತಾ ಇದ್ದೀನಿ ಉತ್ತಮವಾಗಿ. ಆಮೇಲೆ ಕೆಜಿನೂ ಕೂಡ 100 ಮೊಟ್ಟೆಗೆ 90 ಕೆಜಿ 85 ಕೆಜಿ ಈ ರೀತಿ ಬೆಳ್ಕೊಂಡು ಹೋಯ್ತೀನಿ. ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ರೇಟು ತುಂಬಾ, ನಮ್ಮ ಮೈಸೂರಿಗೆ ಅಂದ್ರೆ ಸ್ವಲ್ಪ ರೇಟು ತುಂಬಾ ಕಡಿಮೆನೆ. ಏನಕ್ಕೆ ಸರ್ ಈ ರೀತಿ ಮಾಡ್ತಾರೆ ನಮ್ಮ ಮೈಸೂರಿಗೆ? ಈಗ ಅವರು ರೇಟ್ ಬಹಳ ಕಡಿಮೆ ಬೆಳೀತಾ ಇದ್ದಾರೆ ಅವರು. ಇದು ನಿರ್ದಿಷ್ಟವಾದ ಪ್ರಶ್ನೆ ಇದು. ಯಾಕೆಂತಂದ್ರೆ ಮೈಸೂರು ಭಾಗದಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿದೆ, ಬಟ್ ಆದ್ರೂ ಕೂಡ ಇವರು ಯಾವ್ದಕ್ಕೂ ಒಂದ್ಸತಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಮತ್ತೆ ಯಾಕೆಂದ್ರೆ ಸೊಪ್ಪು ಇವರು ಯಾವ ತರ ಕ್ಷಾರಿಯ ಭೂಮಿನ ಆಮ್ಲೀಯ ಭೂಮಿನ ಯಾವ್ದು ಅಂತ ಪತ್ತೆ ಮಾಡ್ಬೇಕು. ಮತ್ತೆ ಇದನ್ನ ನಮ್ಮ ಅಲ್ಲೇ ಇರತಕ್ಕಂಥ ಕೇಂದ್ರ ರೇಷ್ಮೆ ಸಂಶೋಧನೆ ಸಂಸ್ಥೆ ತರಬೇತಿ ಸಂಸ್ಥೆ ಇರೋದ್ರಿಂದ ಮೈಸೂರಲ್ಲೇನೆ ಅವ್ರಿಗೆ ಅಲ್ಲಿ ಹೋಗಿ ಅದು ಅಗತ್ಯವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಈಗೆಲ್ಲ ಮಣ್ಣು ಪರೀಕ್ಷೆ ಎಲ್ಲ ನಮ್ಮಲ್ಲಿ ಬೇಗ ಈಗ ನಮ್ಮ ರಾಜ್ಯ ಸರ್ಕಾರದ ಬೃಹತ್ ಕಾರ್ಯಕ್ರಮ ಇರೋದ್ರಿಂದ ಮಣ್ಣು ಆರೋಗ್ಯ ಚೀಟಿ ಸಹ ಈಗ ನೀಡ್ತಾ ಇದ್ದಾರೆ. ಹೌದು, ಎಲ್ಲ ಒಂದ್ ಕಡೆ ಮಣ್ಣಿನ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಮಣ್ಣಿನ ಸಮಸ್ಯೆ ಇರ್ಬೋದು, ಇಲ್ಲಾಂತಂದ್ರೆ ಇವರಲ್ಲಿ ಏನು ಗೂಡು ಇದು ಹುಳು ಸಾಕಾಣಿಕೆ ನಿರ್ವಹಣೆಯಲ್ಲಿ ಅಲ್ಲಿ ಏನಾದ್ರು ಸಮಸ್ಯೆ ಇರ್ಬೋದು. ಇಲ್ಲಾಂತಂದ್ರೆ ಅವ್ರು ಅನ್ಕೊಂಡಿರೋ ಹಾಗೆ ಮೈಸೂರು ಭಾಗದಲ್ಲಿ ಇದು ಬೆಳೀತಾ ಇರೋದ್ರಿಂದ ರೇಟ್ ಕಡಿಮೆ ಆಗಿರ್ಬೋದು ಅಂತೇಳಿ, ಬಟ್ ಆ ರೀತಿ ಆಗ್ಲಿಕ್ಕೆ ಸ್ವಲ್ಪ ಅವಕಾಶ ಕಡಿಮೆ ಇದೆ. ಬಟ್ ಆದ್ರೂ ಕೂಡ ಅವರು ಮಣ್ಣಿನ ಒಂದು ನಿರ್ವಹಣೆಯಲ್ಲಿ ಏನೋ ಒಂದು ಪ್ರಮುಖವಾದ ಒಂದು ಕೊರತೆ ಕಾಣಿಸ್ತಾ ಇದೆ. ಸೊ ಆ ರೀತಿ ನಾವು ಆ ನಿಟ್ಟಿನಲ್ಲಿ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ಮಣ್ಣಿಗೆ ಹೆಚ್ಚಿನ ಪ್ರಮಾಣ ಸಾವಯವ ಗೊಬ್ಬರನ ಸೇರಿಸಿ ಹೆಚ್ಚು ಕೊಡಬೇಕಾಗುತ್ತೆ. ಹೌದು, ಆ ರೀತಿ ಮಾಡಬೇಕು. ಇದೀಗ ಮತ್ತೊಂದು ಕರೆ ಇದೆ, ಹೂವಿನ ಹಡಗಲಿಯಿಂದ ಮೃತ್ಯುಂಜಯ ಸ್ವಾಮಿ ಅವರು ಕರೆ ಮಾಡಿದ್ದಾರೆ. ಮೃತ್ಯುಂಜಯ ಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ ಸರ್. ಪ್ರಶ್ನೆ ಕೇಳಿ ಸರ್. ನಾವು ಈಗಾಗಲೇ 3ನೇ ವರ್ಷ ಸರ್ ರೇಷ್ಮೆ ಕೃಷಿ ಮಾಡ್ಲಿಕ್ಕೆ ಪ್ಯೂರ್ಲಿ ಸಾವಯವನ ಮಾಡ್ತಾ ಇದೀವಿ ಸರ್. ಈಗ ನಾವು ಮೊದ್ಲು 3 ಮಾಡಿದ್ದೀವಿ ಸರ್ ಸೈಜು. ಈಗ ಅದು ಗದ್ದೆ ಬಡ್ಡೆಯಲ್ಲಿ ದಪ್ಪ ಆಗ್ತಾ ಇದೆ, ಕಂಡ ಇದಾಗಿ ಜಾಸ್ತಿ ಸ್ಪೇಸ್ ತಗೋತಾ ಇದೆ. ಅದಕ್ಕೆ ಟ್ರಂಚಿಂಗ್ ಮಂಚಿಂಗ್ ಮಾಡ್ಲಿಕ್ಕೆ ಬರ್ತದೆ ಸರ್ ಅದರಲ್ಲಿ? ಮೂರಡಿ ಸಾಲಲ್ಲಿ ತಾವು ಮಾಡಬಹುದು. ಅದು ಸಾಲ್ ಬಿಟ್ ಸಾಲ್ಗೆ ಮಾಡಿ ಒಂದು. ಇನ್ನೊಂದು, ನೀವು ಬಡ್ಡೆ ದಪ್ಪ ಆಗ್ತಾ ಇದೆ ಅಂತ ಅಂದ್ರಿ, ಆದಷ್ಟು ನೀವು ಅದನ್ನ ಕತ್ತರಿಸಬಹುದು. ನೀವು ಯಾವ್ದಾದ್ರು ಒಂದು ಯಂತ್ರದ ಸಹಾಯದಿಂದ ಅದನ್ನ ಕತ್ತರಿಸಿ ಬಡ್ಡೆನ ಪ್ರಮಾಣ ಕಡಿಮೆ ಮಾಡ್ಕೋಬಹುದು. ಯಾಕೆಂದ್ರೆ ನಿಮ್ಗೆ ಈಗ ಆಂತ್ರ ಬೇಸಾಯ ಮಾಡ್ಬೇಕಾದ್ರೆ ಎತ್ತುಗಳ ಕಾಲ್ಗೆ ಅದು ಬಡಿತದೆ ಅದು. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಸಾಲ್ ಬಿಟ್ ಸಾಲ್ಗೆ ಬೇಕಾದ್ರೆ ನೀವು ಟ್ರೆಂಚ್ ಅನ್ನ ಮಾಡ್ಕೋಬಹುದು. ಇಲ್ಲಾಂತಂದ್ರೆ ಇನ್ನೊಂದು ನೀವು ಏನ್ ಮಾಡ್ಬೋದು ಅಂತಾರೆ, 2 ಬಿಟ್ಟು 3ನೇ ಸಾಲನ್ನ ನೀವು ತೆಗೆದ್ ಬಿಡ್ಬೋದು. ತೆಗ್ದಾಗ ಏನಾಗುತ್ತೆ, ಮಧ್ಯದಲ್ಲಿ 6 ವಿಶಾಲವಾದ ಒಂದು ಸ್ಥಳ ಸಿಗ್ತದೆ, ಮತ್ತೆ ನಿಮ್ಗೆ ಇಳುವರಿಯಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಇಳುವರಿ ವ್ಯತ್ಯಾಸ ಆಗಲ್ಲ. ಮತ್ತೆ ನಿಮ್ ಬಡ್ಡೆನಲ್ಲಿ ಸುಮಾರು 6-8 ಕೊಂಬೆಗಳು ಬರೋ ರೀತಿ ನೀವು ಅದನ್ನ ಇಟ್ಕೊಳ್ಳಿ. ಯಾಕೆಂದ್ರೆ ಅದು ಹೆಚ್ಚಿನ ಪ್ರಮಾಣದ ಈಗ ಏನ್ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಕೆಳಗಡೆ ಬಾಟಮ್ ಲೀಫ್ ಅಂತ ಕರಿತೀವಿ, ಅಂದ್ರೆ ಬುಡದಲ್ಲಿ ಇರ್ತಕ್ಕಂಥ ಎಲೆಗಳನ್ನ ಅವರು ನಿವಾರಣೆ ಮಾಡೋದಿಲ್ಲ. ಅದೇನಾಗುತ್ತೆ, ಪದೇ ಪದೇ ಅದೇನ ಬೆಳವಣಿಗೆ ಆಗಿ ಏನಾಗುತ್ತೆ, ಬಡ್ಡೆ ಗಾತ್ರ ಜಾಸ್ತಿ. ಹೌದೌದು, ಹಾಗಾಗಿ ಅದನ್ನ ಬುಡದಿಂದ ಮೇಲಕ್ಕೆ ಕತ್ತರಿಸಿ ಗಿಡ ಮೇಲೋದಾಗೆ ಒಂದ್ 2 ಬೆಳೆ ಆದ್ಮೇಲೆ 3ನೇ ಬೆಳೆಗೆ ಮತ್ತೆ ಕೆಳಗಡೆ ಕಟ್ ಮಾಡಬಹುದು. ಈ ರೀತಿ ಕತ್ತರಿಸೋದ್ರಿಂದ ಏನಾಗ್ತದೆ, ಬುಡದ ಬೆಳವಣಿಗೆ ಅಗಲ ಆಗೋದಿಲ್ಲ. ಸೊ ಅದು ಎತ್ತುಗಳನ್ನ ನಾವು ಉಳುಮೆ ಮಾಡಕ್ಕೆ ಉಪಯೋಗಿಸಿದಾಗ ಅದು ಅಗಲ ಆಗಲ್ಲ, ಎತ್ತಿನ ಕಾಲಿಗೆ ಬಡಿಯೋದಿಲ್ಲ. ಮತ್ತೆ ಬೇಸಾಯ ಕ್ರಮಗಳು ಅಂತರ ಬೇಸಾಯ ಕ್ರಮಗಳು ಮಾಡೋದಕ್ಕೆ ಈಸಿ ಆಗ್ತದೆ, ಅನುಕೂಲ ಆಗುತ್ತೆ. ಇವರು ಟ್ರೆಂಚಿಂಗ್ ಮಲ್ಚಿಂಗ್ ಮಾಡೋದಾದ್ರೆ ಬೇಕಾದ್ರೆ ಮಾಡಬಹುದು. ಈ ಮತ್ತೆ ಇಲ್ಲ ಅಂತಂದ್ರೆ 2 ಬಿಟ್ಟು 3ನೇ ಸಾಲನ ಬೇಕಾದ್ರೆ ಅದು ತೆಗೆದ್ಬಿಟ್ಟು ಅಲ್ಲಿ ಈ 2 ಉತ್ತಮ ಜೋಡಿ ಸಾಲ ಪದ್ಧತಿ ಆಗ್ಬಿಡುತ್ತದೆ. ಉತ್ತಮ ಇಳುವರಿ ಪಡೆಯಲು ಅವಕಾಶ ಇದೆ, ಒಳ್ಳೆ ಪ್ರೊಡಕ್ಟಿವಿಟಿ ಉತ್ಪಾದಕತೆ. ತಾವು ಹೇಳ್ತಾ ಇದ್ರೆ ಸರ್, ಈಗಾಗಲೇ ಎಲ್ಲ ಒಂದ್ ಕಡೆ ಹನಿ ನೀರಾವರಿ ಕಳೆ ಹೆಚ್ಚು ಬರೋದಿಲ್ಲ ಅಂತ ಹೇಳಿ, ನೀರಿನ ಸಮರ್ಪಕ ಬಳಕೆ ಸಹ ಆಗುತ್ತೆ. ಯಾವೆಲ್ಲ ನೀರಾವರಿ ವಿಧಾನಗಳನ್ನು ನಮ್ಮ ಕೃಷಿಕರು ಅನುಸರಿಸಬೇಕಾಗುತ್ತೆ? ಈಗ ನೋಡಿ, ನಾವು 3 ಸಾಲಲ್ಲಿ ನಾವು ತೋಟ ಮಾಡಿದಾಗ ಸಾಮಾನ್ಯ 34,000 ಗ್ಯಾಲನ್ಷ್ಟು ನೀರ್ ಬೇಕಾಗ್ತದೆ ಒಂದ್ಸತಿ ನಾವು ನೀರ್ ಕಟ್ಟಬೇಕಂದ್ರೆ. ಇದು ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ, ನೀರು ಹಾಯಿಸಿದ್ಯಾದಲ್ಲಿ ಇಷ್ಟು ಬೇಕಾಗ್ತದೆ ಅಂದ್ರೆ, ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಸುಮಾರು 1 ಎಕರೆ ಪ್ರದೇಶಕ್ಕೆ
ಒಂದು ನಾವು ಲೆಕ್ಕ ಹಾಕಿದ್ರೆ ಒಂದು ಗಿಡಕ್ಕೆ ಏನಂದ್ರೆ ಒಂದು ನೀರಾವರಿ ಇಲ್ಲೇ 3 ಲೀಟರ್ ನೀರು ಪೋಲಾಗ್ತದೆ. ಸೊ ಹಾಗಾಗಿ ನೀರು ಕಟ್ಟ ವಿಧಾನದಲ್ಲಿ ಇದೊಂದು ಬಹಳಷ್ಟು ಒಂದು ಈಗಾಗಲೇ ನಮಗೆ ನೀರಿನ ಸಂಪನ್ಮೂಲ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇದು ಅನಗತ್ಯ ಅನಗತ್ಯನೇ ಇದು. ಹಾಗಾಗಿ ನಾವು ಉದಾಹರಣೆಗಳು ತಗೋಬಹುದಾದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಆಗಲಿ ಚಾಮರಾಜನಗರ ಜಿಲ್ಲೆಯಲ್ಲೇ ಆಗಲಿ ನಾವು ಉದಾಹರಣೆಗಳು ತಗೊಂಡಾಗ ನೀರಿನ ಸಮಸ್ಯೆ ಬಹಳಷ್ಟು ಏರ್ತಾ ಇದೆ. ಹಾಗಾಗಿ ಈ ಒಂದು ಈ ಬೆಳೆ ಪದ್ಧತಿಯನ್ನೇ ನಾವು ರೈತರು ಬದಲಾವಣೆ ಮಾಡ್ಕೋತಾ ಇದ್ದಾರೆ. ಯಾಕೆಂದ್ರೆ ರೈತರೇ ಮಾಡ್ತಿರ್ತಕ್ಕಂಥ ಬೆಳೆ ಪದ್ಧತಿಗಳೇನಿದೆ ರೇಷ್ಮೆ ಕೃಷಿಯಲ್ಲಿ ಬಹಳಷ್ಟು ಅಸಾಧಾರಣವಾಗಿ ಅವರು ತಾಂತ್ರಿಕತೆಗಳನ್ನ ಅಳವಡಿಸ್ಕೊತಾ ಇದ್ದಾರೆ. ಈಗೇನಂತಂದ್ರೆ ಯಾವೆಲ್ಲ ಸಾಲ್ಗಡ್ಡಿ ನೋಡಿದ್ವಿ, ಮತ್ತೆ ಅದಾದ್ಮೇಲೆ ಜೋಡಿ ಸಾಲ್ ನೋಡಿದ್ವಿ. ಜೋಡಿ ಸಾಲಲ್ಲಿ ಏನಂದ್ರೆ 2x3 ಅಂದ್ರೆ ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿಂದ ಸಾಲಿಗೆ 3 ಅಡಿ, 2 ಜೋಡಿ ಸಾಲ್ ಮಧ್ಯೆ ಮತ್ತೆ 5 ಅಡಿ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ 2 ಜೋಡಿ ಸಾಲ್ ಬರ್ತದೆ. ಇತ್ತೀಚೆಗೆ ನಾವು ಮರಗಡ್ಡಿ ಅಂತ ಕೇಳ್ತಾ ಇದೀವಿ. ಹೌದು, ಈ ಮರಗಡ್ಡಿ ಲೆಕ್ಕದಲ್ಲಿ ಬಂದಾಗ ಅದು ಇನ್ನೂ ಬಹಳಷ್ಟು ಒಳ್ಳೆಯ ಉದಾಹರಣೆ. ಯಾಕೆಂದ್ರೆ ಈಗಾಗಲೇ ಏಕಕಂಡ ಪದ್ಧತಿ ಪ್ರಚಲಿತ ಆಗ್ತಾ ಇದೆ. ಏಕಕಂಡ ಪದ್ಧತಿ ಅಂತ ಅಂದ್ರೆ ಒಂದೇ ಕಾಂಡ ಇರ್ತದೆ, ಆ ಕಾಂಡದಲ್ಲಿ ಸ್ಟೋರ್ಡ್ ಫುಡ್ ಅಂತ ಹೇಳ್ತೀವಿ. ಯಾವಾಗ ಕಾಂಡ ದಪ್ಪ ಆಗುತ್ತೆ ಅಂತ ಸಮಯದಲ್ಲಿ ಬುಡ ದಪ್ಪ ಆಗುತ್ತೆ, ಅವಾಗ ಅಲ್ಲಿ ಪೋಷಕಾಂಶಗಳ ಒಂದು ಏನು ಅಲ್ಲಿ ನಿರ್ದಿಷ್ಟವಾಗಿ ಅಲ್ಲೇ ಅಕ್ಯುಮುಲೇಟ್ ಆಗ್ತದೆ, ಅಂದ್ರೆ ಅಲ್ಲೇ ಶೇಖರಣೆ ಆಗ್ತದೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಅದು ಹೆಚ್ಚಿನ ಒಂದು ಡಾಟ್ ಅಂದ್ರೆ ಹೆಚ್ಚಿನ ಒಂದು ಪ್ರಮಾಣದ ಒಂದು ಬರ ನಿರೋಧಕ ಶಕ್ತಿ ಶಕ್ತಿ ಬಂದ್ಬಿಡುತ್ತೆ. ಹಾಗಾಗಿ ಏಕಕಂಡ ಪದ್ಧತಿ ಬಹಳಷ್ಟು ಪ್ರಚಲಿತವಾಗಿ ಈಗಾಗಲೇ ಆನೇಕಲ್ ತಾಲೂಕು ಇಲ್ಲಿ ಕೋಲಾರ ಜಿಲ್ಲೆ ಇಲ್ಲೆಲ್ಲ ಇತ್ತೀಚೆಗೆ ಸರ್ ಇತ್ತೀಚೆಗೆ ಈ ನೀರಾವರಿ ಪದ್ಧತಿಯಲ್ಲಿ ಹನಿ ನೀರಾವರಿ ಈಗಾಗಲೇ ಸಾಕಷ್ಟು ಪ್ರಚಲಿತದಲ್ಲಿದೆ. ಇನ್ನು ಸ್ವಲ್ಪ ಮುಂದುವರೆದಂತೆ ನಮ್ಮ ಕೃಷಿಕರೇ ನಮ್ಮ ವಿಜ್ಞಾನಿಗಳ ಸಹಾಯದಿಂದ ಈ ಡ್ರಮ್ ಕಿಟ್ ಮೇಲಿಂದ ನೀರು ಹರಿಸತಕ್ಕಂತ ವಿಧಾನ ಅಂತ, ಇದು ಎಷ್ಟು ಸೂಕ್ತ ಸರ್ ಇದು? ಹೌದು, ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತವಾಗಿರ್ತಕ್ಕಂತಹ ತಾಂತ್ರಿಕತೆ. ಏನಂದ್ರೆ ಈಗಾಗಲೇ ಹನಿ ನೀರಾವರಿಲೂ ಕೂಡ ನಮ್ಗೆ ಅದನ್ನ ನೀರು ಹನಿ ನೀರು ಡ್ರಿಪ್ ಅದು ಡ್ರಿಪ್ ಲೈನ್ ಅದ್ರಲ್ಲಿ ನೀರು ಬೀಳೋದಕ್ಕೂ ಕೂಡ ನಾವು ಕರೆಂಟು ಇದಕ್ಕೆಲ್ಲ ಬೇಕಾಗ್ತದೆ. ಹೌದೌದು, ಈಗ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ನೋಡಿದಾಗ ಹಿಂದೆ ಎಲ್ಲ ಕಡ್ಡಿಗಳೆಲ್ಲ ಸಾಲಾಗಿ ಬೇಸಿಗೆ ಕಾಲದಲ್ಲಿ ಒಣಗೋಗ್ಬಿಡ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ ಈ ಡ್ರಮ್ ಕಿಟ್ ಟೆಕ್ನಾಲಜಿ ಅಂತ ಅಂದ್ರೆ ಈ ಒಂದು ಡ್ರಮ್ ಅನ್ನ ಮೇಲೆ ಕೂರಿಸ್ಬಿಟ್ಟು ಅಲ್ಲಿಂದ ಒಂದು ಗ್ರಾವಿಟೇಷನ್ ಫೋರ್ಸ್ ಇಂದ ಅಂದ್ರೆ ಒಂದು ಆ ಒಂದು ಇಳಿಜಾರ್ನಲ್ಲಿ ನೀರ್ ಬಿಟ್ಬಿಟ್ಟು ಯಾವುದೇ ಒಂದು ಯಂತ್ರದ ಸಹಾಯ ಇಲ್ದಲೆ 2 ದಿವಸಕ್ಕೊಂದ್ಸತಿ ಸುಮಾರು ಒಂದು ಗಿಡಕ್ಕೆ ಅಂದ್ರೆ ಒಂದು ಮರದ ಡ್ರಿಪ್ ಹಾಕಿದಾಗೆ ಅದಕ್ಕೆ ನೀರ್ನ ಹರಿಸಿದಾಗ ಆ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಆಗ್ತದೆ. ಅಂದ್ರೆ ಅದು ಒಂದು ರೀತಿಯ ಬೆಳೆಯನ್ನ ಕಾಪಾಡ್ಕೊಳಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಯಾವಾಗ ಸ್ಟ್ರೆಸ್ ಇರುತ್ತೆ ಅಂದ್ರೆ ಯಾವಾಗ ನಮ್ಗೆ ನೀರಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಮತ್ತೆ ನೀರಿನ ಅಭಾವ ಇರುತ್ತೆ ತುಂಬಾ ಅಭಾವ ಇದ್ದಾಗ ಈ ಒಂದು ತಾಂತ್ರಿಕತೆ ಬಳಕೆ ಮಾಡಬಹುದು. ಇದೀಗ ಮದ್ದೂರಿನಿಂದ ನಾಗೇಗೌಡ ಅವರು ಕರೆ ಮಾಡಿದ್ದಾರೆ. ನಾಗೇಗೌಡ್ರೆ ನಮಸ್ಕಾರ. ನಮಸ್ಕಾರ, ಪ್ರಶ್ನೆ ಕೇಳಿ ನಾಗೇಗೌಡ್ರೆ. ಸರ್, ನಮ್ಗೆ ಕಡ್ಡಿ ತೋಟದಲ್ಲಿ ಹುಲ್ಲು ಜಾಸ್ತಿ ಬೆಳೀತದೆ ಸರ್, ಅದಕ್ಕೆ ಔಷಧಿ ಸರ್ ಎಷ್ಟು ಕೊಡಬೇಕು ಸರ್, ಯಾವ ಒಳಗಿರ ಸರ್? ದಯವಿಟ್ಟು ನಾಗೇಗೌಡ್ರೆ ತಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣ ಕಡಿಮೆ ಮಾಡಿ ಪ್ರಶ್ನೆ ಕೇಳಿ. ಆಯ್ತು ಸರ್, ಹೋಗೆ ಸರ್. ಈಗ ಗರ್ಕೆ ಹುಲ್ಲು ಜಾಸ್ತಿ ಬೆಳೀತದೆ ಸರ್, ಅದಕ್ಕೆ ಔಷಧಿ ಹೊಡೆದ್ರೆ ಏನು ಆಗಲ್ಲ ಸರ್ ಬೆಳಿ ತೋಟಕ್ಕೆ? ಈಗ ನಾವು ಹೇಳ್ತಾ ಇರೋ ಇದ್ರಲ್ಲಿ ಈಗ ನಮ್ಗೆ ಈ ಆಳಿನ ಸಮಸ್ಯೆ ಬಹಳಷ್ಟು, ಕೃಷಿ ಕಾರ್ಮಿಕರ ಸಮಸ್ಯೆ. ಕೃಷಿ ಕಾರ್ಮಿಕರು ಈಗಲೇ ಏಕೆಂತಂದ್ರೆ ನಮ್ಮಲ್ಲಿ ಅನೇಕ ಉದ್ಯೋಗಗಳು ದೊರಕೋದ್ರಿಂದ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಕಾರ್ಮಿಕರು ಕಡಿಮೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಕಳೆ ಜಾಸ್ತಿ ಇದೆ. ನಾನು ಈಗಾಗಲೇ ಹೇಳಿದೆ, ಎಲ್ಲಿ ಒಳೆ ದಂಡೆ ಇರ್ತದೆ, ಎಲ್ಲಿ ಹೆಚ್ಚಿನ ಪ್ರಮಾಣದ ನೀರಾವರಿ ಪ್ರದೇಶ ಇರ್ತದೆ ಅಂತ ಕಡೆ ಕಳೆ ಜಾಸ್ತಿ ಆಗುತ್ತೆ. ಆದಷ್ಟು ಪ್ರಮಾಣದಲ್ಲಿ ಇವರು ಡ್ರಿಪ್ ಹನಿ ನೀರಾವರಿ ಮಾಡಿಕೊಂಡ್ರೆ ಈ ಕಳೆಯ ನಿವಾರಣೆ ಆಗ್ತದೆ. ಬಟ್ ಇವರು ಕಳೆನಾಶಕದ ಬಗ್ಗೆ ಕೇಳ್ತಾ ಇದಾರೆ. ಕಳೆನಾಶಕನ ಉಪಯೋಗಿಸಬಹುದು, ಬಳಕೆ ಮಾಡಬಹುದು. ಗ್ಲೈಸಿಲ್ ಅಂತ ಹೇಳಿ ನಾವು ಅದನ್ನ ಶಿಫಾರಸು ಮಾಡ್ತಿದೀವಿ. ಗ್ಲೈಸಿಲ್ ನ ಶಿಫಾರಸು ಅಂದ್ರೆ 0.7 ml 0.7 ml ನ 1 ಲೀಟರ್ ನೀರಲ್ಲಿ ಸಿಂಪರಣೆ ಮಾಡಿದ್ರೆ ಕಳೆ ನಾಶ ಆಗ್ತದೆ. ಬಟ್ ಆದಷ್ಟು ಕಳೆನಾಶಕನ ಉಪಯೋಗಿಸಲು ಪರಿಸರ ಸ್ನೇಹಿ ಅಲ್ಲ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಯಾಕೆಂದ್ರೆ ಮಣ್ಣಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳಿರ್ತವೆ, ಉಪಯೋಗ ಆಗ್ತಕ್ಕಂಥ ಜೀವಿಗಳು ಇರ್ತವೆ. ಹಾಗಾಗಿ ಅದು ಬೆಳಗ್ಗೆ ಆದಷ್ಟು ನಿವಾರಣೆ ಮಾಡಿ, ಇಲ್ಲ ಅಂತಂದ್ರೆ ಕಳೆ ನಿವಾರಣೆ ಮಾಡ್ಬೇಕಂದ್ರೆ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್ ಇದು ಬಹಳ ಸೂಕ್ತವಾದಂತಹ ಪದ್ಧತಿ. ಇದೀಗ ಮತ್ತೊಂದು ಕರೆ ಇದೆ, ಹಗರಿ ಬೊಮ್ಮನಹಳ್ಳಿಯಿಂದ ರಮೇಶ್ ಅವರು ಕರೆ ಮಾಡಿದ್ದಾರೆ. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ರಮೇಶ್ ಪ್ರಶ್ನೆ ಕೇಳಿ. ಸರ್, ನಾವು ರೇಷ್ಮೆ ಬೆಳೆಗಾರ ಸರ್. ಅದು ರೇಷ್ಮೆ ಹುಳ ಸರ್ ಲಾಸ್ಟ್ ಟೈಮ್ ಮೇಯಬೇಕಾದ್ರ ಸ್ವಲ್ಪ ಗೂಡು ಕಟ್ಟಿ ಹಂಗ ನಿಂತ್ಕೊಂಡ್ಬಿಟ್ಟಿದೆ ಸರ್. ಅದು ಏನು ಕಾರಣ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. ಅದೇ ಗೂಡು ಕಟ್ಟಿಲ್ಲ ಅದು. ಅದೇ ಇದು ಸಮಸ್ಯೆ, ರೇಷ್ಮೆ ಹುಳು ನಿರ್ವಹಣೆ ಸಮಸ್ಯೆ. ಸೊ ಇದು ನಿಮ್ಮ
ನಿಮ್ಮ ಆದಷ್ಟು ನಿಮ್ಮ ಒಂದು ಹುಳು ಸಾಕಾಣಿಕೆ ಮನೆಯನ್ನ ಒಂದು ಸಿಂಪರಣೆ ಮಾಡಿ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತೆ ಹುಳು ಸಾಕಾಣಿಕೆಯಲ್ಲಿ ನೀವು ಜ್ವರಕ್ಕೆ ಕೂರಿಸಬೇಕಾದ್ರೆ ಮತ್ತೆ ಜ್ವರದಿಂದ ಹೇಳ್ಬೇಕಾದ್ರೆ ಕಾಳಜಿ ವಹಿಸಿ. ಮತ್ತೆ ಇದು ಏನಂತಂದ್ರೆ ಸೊಪ್ಪಿನಿಂದ ಬಂದಿರತಕ್ಕಂತ ಒಂದು ರೋಗ ಇದ್ರೂ ಇರ್ಬೋದು, ಯಾಕೆಂದ್ರೆ ಕೆಲವು ಟೈಮು ಗುಣಮಟ್ಟದ ಸೊಪ್ಪನ್ನ ನೋಡಿ ನೀಡಿದ್ರೆ ಸಮಸ್ಯೆಗಳು ಸಮಸ್ಯೆ ಬರೋ ಒಂದು ಅವಕಾಶ ಇರ್ತದೆ. ಮತ್ತೆ ಯಾಕೆಂದ್ರೆ ಪ್ರೌಢಾವಸ್ಥೆಯಲ್ಲಿ ಇರತಕ್ಕಂಥ ಹುಳುಗಳಿಗೆ ಕೆಲವು ಸಮಯ ಎಳಸು ಸೊಪ್ಪು ಕೊಟ್ಬಿಡ್ತಾರೆ. ಅವಾಗ ಏನಂದ್ರೆ ಕೋರ್ಸ್ ಲೀಫ್ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ಬಲಿಕೆ ಇರೋ ಸೊಪ್ಪನ್ನ ಕೊಡ್ಬೇಕಾಗ್ತದೆ. ಸೊ ಈ ರೀತಿ ನಿರ್ವಹಣೆ ಇದ್ದಾಗ್ಲೂ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದು ಉತ್ತಮ ನಿರ್ವಹಣೆ ನಾವು ಮಾಡಿಕೊಂಡಿದ್ದೆ ಅಂದ್ರೆ ಪ್ರಾಯಶಃ ಈ ಸಮಸ್ಯೆಗಳಿಂದ ಹೊರಬರ್ಲಿಕ್ಕೆ ಅವಕಾಶ ಇರ್ತದೆ. ಸಪೋಸ್ ಚೆನ್ನಾಗಿದೆ ಸರ್, ನಾವು ಈಗ 5-6 ವರ್ಷದಿಂದ ಬೆಳೆಗಾರರು, ಎರಡು ಟೈಮ್ ಇದೆ ಸರ್ ಆಗೈತೆ ಸರ್, ಅದು ಏನು ಕಾರಣ ಗೊತ್ತಾಗ್ತದೆ. ಹಾಗಾಗಿ ಈ ಸತಿ ನೀವು ಸ್ವಲ್ಪ ರೇರಿಂಗ್ ಹೌಸ್ ನಿಮ್ಮ ಹುಳು ಸಾಕಾಣಿಕೆ ಮನೆಯನ್ನ ಶುದ್ಧೀಕರಿಸಿ ಸ್ವಲ್ಪ ಚೆನ್ನಾಗಿ. ಈಗ ಏನೇನು ಉಪಯೋಗಿಸ್ತಾ ಇದ್ದೀರಾ ನೀವು? ಕರೆ ಕಡಿತ ಆಗಿದೆ, ಪರವಾಗಿಲ್ಲ, ಹೇಳ್ಬೋದು ಸರ್ ನಾವು ಏನ್ ಮಾಡ್ಬೋದು ಅಂತ. ಏನಿಲ್ಲ, ಇವರು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಿರ್ದಿಷ್ಟವಾಗಿ ಒಂದು ಸಿಂಪರಣೆಗಳನ್ನ ಮಾಡಿದ್ದಾದಲ್ಲಿ ನಮ್ಮಲ್ಲಿ ಅಸ್ತ್ರ ಅಂತ ಬಂದಿದೆ, ಪ್ರಬಲವಾದ ಒಂದು ಒಂದು ರೋಗ, ಒಂದು ಇದು ಎಲ್ಲಾ ರೋಗವನ್ನ ನಿರ್ಮೂಲನೆ ಮಾಡತಕ್ಕಂತ ಒಂದು ಶಕ್ತಿ ಇರತಕ್ಕಂತ ಒಂದು ಅಸ್ತ್ರ ಅಂತ ಬಂದಿದೆ, ಅದನ್ನು ಕೂಡ ಬಳಕೆ ಮಾಡಬಹುದು. ಕ್ಲೋರಿನ್ ಡೈಆಕ್ಸೈಡ್ ಬಳಕೆ ಮಾಡಬಹುದು, ಸಾಕಷ್ಟು ಪ್ರಮಾಣ ರಾಸಾಯನಿಕಗಳನ್ನ ಬಳಕೆ ಮಾಡಿಕೊಂಡಿದ್ದಾದಲ್ಲಿ ಹೆಚ್ಚಿನ ಸ್ವಚ್ಛತೆ ಬರುತ್ತೆ, ಯಾವ್ದೇ ರೋಗಗಳು ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಇದೀಗ ಸರ್ವಜ್ಞ ನಗರದಿಂದ ಪುಲ್ಕೇಶ್ ಅವರು ಕರೆ ಮಾಡಿದ್ದಾರೆ. ಪುಲ್ಕೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ನಾವು ಹಿಪ್ಪುನೇರಳೆ ಗಿಡ ಮಾಡಿದಿರಿ, ಅದಕ್ಕೆ ಕಟಿಂಗ್ ಮಾಡ್ತಕ್ಕಂತ ಮಿಷಿನ್ ಯಾವ್ದನ್ನ ಬಂದಿದೆ ಸರ್? ಹೌದೌದು ಬಂದಿದೆ, ನಮ್ಮ ಪ್ರಶ್ನೆ ಇತ್ತು ಯಾಂತ್ರೀಕರಣ. ಯಾಕಂದ್ರೆ ನಾವು ಆಳುಗಳು ಮಾಡ್ಕೊಂಡು ಕೆಲಸ ಮಾಡೋದು ಇಲ್ಲ ಇಲ್ಲ, ಇದು ಬಂದಿದೆ. ನೀವು ತಕ್ಷಣನೇ ನೀವು ಮೈಸೂರಲ್ಲಿ ಇರ್ತಕ್ಕಂತ ಕೇಂದ್ರ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಇದಕ್ಕೆ ಸಂಬಂಧಪಟ್ಟಂತ ಇಂಜಿನಿಯರಿಂಗ್ ವಿಭಾಗ ಇದೆ, ಅಲ್ಲಿ ನೀವು ಸಂಪರ್ಕಿಸಿದ್ದೆ. ಅದಲ್ಲಿ ಬ್ರಷ್ ಕಟರ್ ಅಂತ ಬಂದಿದೆ ನಮ್ಮಲ್ಲಿ, ಬ್ರಷ್ ಕಟರ್ ನ ಉಪಯೋಗಿಸಬಹುದು. ನಿಮಗೆ ಅದೇನು ಜಾಸ್ತಿ ಹೆಚ್ಚಿನ ಪ್ರಮಾಣದ ಹೆಚ್ಚಿನ ಬೆಳೆ ಆಗಲ್ಲ, ಅದು ನಿಮಗೆ ನಿಮಗೆ ಕಡಿಮೆ ವೆಚ್ಚದಲ್ಲೇ ಲಭ್ಯ ಇದೆ, ಅದರಿಂದ ಹೆಚ್ಚಿನ ಅನುಕೂಲ ಸಹ ಆಗುತ್ತೆ. ಹೌದೌದು, ನೀವು ಕೆಲಸ ಮಾಡಿ ಬ್ರಷ್ ಕಟರ್ ಅಂತ ಕೇಳಿ, ಬ್ರಷ್ ಕಟರ್ ನ ನೀವು ಉಪಯೋಗಿಸಿ ನೀವು ಅದನ್ನ ಕಟಾವ್ ಮಾಡಲಿಕ್ಕೆ ಬಹಳಷ್ಟು ಮಾನವ ಸಂಪನ್ಮೂಲವನ್ನು ಕಡಿಮೆ ಮಾಡಬಹುದು ಅಂತೇಳಿ. ಇದೀಗ ನಮ್ಮ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ರೇಷ್ಮೆ ಸುಸ್ಥಿರ ರೇಷ್ಮೆ ಕೃಷಿಗೆ ಕೃಷಿ ಉಪ ಕೃಷಿ ಆಯಾಮಗಳು ಅಂತ ಹೇಳಿದ್ರೆ ಇಲ್ಲ ಒಂದ್ ಕಡೆ ಈ ಮಿಶ್ರ ಬೆಳೆಗಳು ಅಂತರ ಬೆಳೆಗಳು ಬೆಳೀಲಿಕ್ಕೆ ಅವಕಾಶ ಇದೆಯೇ ಅಂತೇಳಿ? ಇದೆ ಇದೆ ಇದೆ. ಈಗೇನಾಗ್ತಾ ಇದೆ ಅಂತಂದ್ರೆ ರೇಷ್ಮೆ ಕೃಷಿಯೊಂದನ್ನೇ ಒಂದು ಕಸಬಾಗಿ ಮಾಡ್ಕೊಂಡಂತ ಒಂದು ಪರಿಸ್ಥಿತಿ ಈಗ ಇಷ್ಟು ದಿವಸ ಇತ್ತು. ಆ ಕಾರಣಕ್ಕೆ ಈಗ ಏನಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪೂರಕವಾಗಿ ಬೇಕಾದ್ರೆ ಈಗಾಗಲೇ ನಾವು ಏನ್ ಹೇಳಿದೀವಿ, ಈಗ ರೈತರು ಈಗ ಜೋಡಿ ಸಾಲ ಪದ್ಧತಿಯಲ್ಲಿ ರೇಷ್ಮೆ ಸೊಪ್ಪನ್ನು ಬೆಳೀತಾ ಇದ್ದಾರೆ, ಮತ್ತೆ 8-ಅಡಿ ಸಾಲಲ್ಲಿ ತೋಟಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ಮತ್ತೆ ಮರಗಡ್ಡಿಗಳನ್ನು ಬೆಳೆಸಬೇಕಾದ್ರೆ 10-ಅಡಿ ಜಾಗದಲ್ಲಿ ಅಂತರದಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಾರೆ. ಇಂತ ಸಮಯದಲ್ಲಿ ಕೆಲ ಸಾಕಷ್ಟು ಜಾಗ ಬೇರೆ ಬೆಳೆಗಳನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ. ಮಾರುಕಟ್ಟೆಯಲ್ಲಿ ಏರಿಳಿತ ಆದಾಗ ಸಂದರ್ಭದಲ್ಲೂ ಸಹ ಅವರಿಗೆ ಎಲ್ಲೋ ಸುಸ್ಥಿರ ಆದಾಯ ಬರಲಿಕ್ಕೆ ಅವಕಾಶ ಇದೆ. ಯಾವ ಬೆಳೆ ಬೆಳಿಬಹುದು? ಕಡಿಮೆ ಅವಧಿ ಇರತಕ್ಕಂತ ಬೆಳೆಗಳಾದ ಕೆಲವೊಂದು ಅಲಸಂದೆ, ತೆಂಗಳೂರುಳ್ಳಿ, ಮತ್ತೆ ಕೆಲವೊಂದು ಈ ಒಂದು ಸೊಪ್ಪಿನ ಒಂದು ಅನೇಕ ಸೊಪ್ಪುಗಳನ್ನ ಬೆಳ್ಕೋಬಹುದು, ಕೆಲವು ಹೂಗಳನ್ನ ಬೆಳ್ಕೋಬಹುದು, ಟ್ಯೂಬರ್ ಸುಗಂಧರಾಜ ಬೆಳಿಬಹುದು. ಈ ರೀತಿ ಎಲ್ಲ ಯಾವ್ದು ಕಾಂಪೀಟ್ ಮಾಡೋದಿಲ್ಲ, ಯಾವ್ದು ಇದು ಹೊಂದಾಣಿಕೆ ಆಗ್ತದೆ, ಈ ಒಂದು ಬೆಳೆಗೆ ಹೊಂದಾಣಿಕೆ ಆಗುತ್ತದೆ ಅಂತ ಬೆಳೆಗಳನ್ನ ಕಡಿಮೆ ಅವಧಿ ಇರ್ತಕ್ಕಂತ ಬೆಳೆಗಳನ್ನ ಬೆಳಿಬಹುದು. ಇದನ್ನ ಮತ್ತೆ ಬದುಗಳಲ್ಲಿ ಹುಲ್ಲನ್ನ ಹಾಕೊಂಡು ಅದನ್ನ ಡೈರಿ ಹಸುಗಳಿಗೆ ಆಹಾರವಾಗಿ ಕೊಡಬಹುದು. ಈ ರೀತಿಯೆಲ್ಲ ಒಂದು ಸುಮಾರಷ್ಟು ಕೃಷಿ ಬೆಳೆಗಳನ್ನ ಬೆಳಿಬಹುದು. ಅದ್ರ ಜೊತೆಗೆ ಕೆಲವು ತೋಟಗಾರಿಕೆ ಬೆಳೆಗಳನ್ನ ಈಗಾಗಲೇ ನೋಡ್ತೀವಿ, ಮಿಶ್ರ ಬೆಳೆಯಾಗಿ ನಮ್ಮ ರೈತರು ಬೆಳೀತಾ ಇದ್ದಾರೆ. ಮಾವು, ಸಪೋಟ, ದಾಳಿಂಬೆ ಎಲ್ಲಾನು ಕೂಡ ಒಂದು ಎಲ್ಲ ಬೆಳೆಗಳನ್ನ ಬೆಳೆದುಕೊಂಡಿದೆ. ಅದರಲ್ಲಿ ಎಲ್ಲೋ ಒಂದ್ ಕಡೆ ಮಾರುಕಟ್ಟೆ ಏರ್ಪೇರು ಆದ ಸಂದರ್ಭದಲ್ಲೂ ಸಹ ಕೃಷಿಕರು ಪೂರಕ ಆದಾಯ ಪಡೆಯಲಿಕ್ಕೆ ಅವಕಾಶ ಇದೆ ಅಂತೇಳಿ. ಇನ್ನು ನಮ್ಮ ಸಾಕಷ್ಟು ಪ್ರಶ್ನೆಗಳಿತ್ತು, ನಮ್ಮ ಸಮಯಾವಕಾಶ ಮುಕ್ತಾಯ ಆಗ್ತಾ ಬಂದಿದೆ. ಆದಾಗ್ಯೂ ಸಹ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ, ಅದರಲ್ಲೂ ಈ ಸುಸ್ಥಿರ ರೇಷ್ಮೆ ಕೃಷಿ, ಮಣ್ಣಿನ ನೀರಿನ ನಿರ್ವಹಣೆ,
ನಿರ್ವಹಣೆ, ಪೋಷಕಾಂಶ ನಿರ್ವಹಣೆ, ಪೂರಕ ಬೆಳೆಗಳು, ಸಾಕಷ್ಟು ಮಾಹಿತಿಯನ್ನು ಜಯರಾಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಆನಂತರವೂ ಸಹ ತಾವು ಜಯರಾಮ್ ಅವರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೆ ಅವಕಾಶ ಇದೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಡಾಕ್ಟರ್ ಜಯರಾಮ್ ಅವರಿಗೆ ನಮ್ಮ ಎಲ್ಲ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. ಪಲ್ಯದಾಗ ಮಸಾಲೆ ಹೆಚ್ಚಾಗಿದೆ, ಅದ ಹೆಸರು ಏನು? ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಂತ. ರೀ, ನನ್ನಿಂದ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಮತ್ ನೀವಂತೂ ಯಾವಾಗ್ಲೂ ಹೊಲದಾಗ ಅದೇನೇನೋ ಕೀಟನಾಶಕ ಹಾಕ್ತಿರ್ತೀರಿ, ಅದ್ರದ್ದೇನು? ಸರಿಯಾಗಿ ಹೇಳ್ತಿದ್ದಾಳೆ ನಿಮ್ ಸೊಸೆ. ನೋಡು, ಹೊಲಕ್ಕೆ ಎಷ್ಟು ಬೇಕೋ ಅಷ್ಟೇ ಔಷಧಿ ಹಾಕು. ನೆನ್ಪಿಡ್ರಿ, ಕೀಟನಾಶಕಗಳು ವಿಷಕಾರಿಯಾಗಿರ್ತಾವ. ಡಬ್ಬಿ ಮ್ಯಾಲ್ ಬರೆದ ಸೂಚನೆ ಹಂಗ ಔಷಧ ಹಾಕ್ಬೇಕು. ಮೊದಲು ಫೆರೋಮಾನ್ ಟ್ರಾಪ್, ಲೈಟ್ ಟ್ರಾಪ್, ಮಿತ್ರ ಕೀಟ, ಜೈವಿಕ ಕೀಟನಾಶಕ ಇತ್ಯಾದಿಗಳನ್ನು ಬಳಸಿ. ಅಗತ್ಯ ಬಿದ್ದರೆ ಮಾತ್ರ ರಾಸಾಯನಿಕ ಕೀಟನಾಶಕ ಬಳಸಿ. ಸಿಂಪಡಣೆಯನ್ನು ಬೆಳಿಗ್ಗೆ ಇಲ್ಲ ಸಂಜೆಗೆ ಕೈಗವಸು, ಮಾಸ್ಕ್ ಮತ್ತು ತುಂಬು ತೋಳಿನ ಬಟ್ಟೆ ಧರಿಸಿ ಮಾಡಿ. ಗಾಳಿಯ ದಿಶೆಯಲ್ಲಿ ಸಿಂಪಡಿಸುತ್ತಾ ಹಿಂದಕ್ಕೆ ಹೋಗಿ ಔಷಧಿಯ ಡಬ್ಬಿ ಸಿಂಪಡಿಸುವ ಯಂತ್ರವನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇಡಿ. ಈಗ ಸ್ವಲ್ಪ ಆದ್ರೂ ತಿಳಿತೇನು? ತಿಳ್ಕೊಂಡ ನನ್ನ ರಾಣಿ, ದೊಡ್ಡನಾಗಂಗಿಲ್ಲ ಏನೇ ಜಾಣಿ. ನೀರ್ ಕುಡಿಸಿದ್ಲಪ್ಪ ನಿಂಗೆ, ನೀನ್ ರಮಣಿ.